ಸ್ನೇಹಿತರೆ, ನಿಮಗೆ ಹಂಪಿ ಬಗ್ಗೆ ಗೊತ್ತಿದೆ. ಸಾಕಷ್ಟು ಜನ ವಿಜಯನಗರದ ಆ ಹೆಮ್ಮೆಯ ರಾಜಧಾನಿಯನ್ನು ನೋಡಿದಿರಿ ಕೂಡ. ಗೆಳೆಯರೇ, ಅಲ್ಲಿನ ಪ್ರತಿ ಕಲ್ಲು ಕಥೆ ಹೇಳುತ್ತೆ, ಕಂಬಗಳು ಸಂಗೀತ ನುಡಿಸುತ್ತವೆ, ಶಿಲೆಗಳು ಮಾತಾಡುತ್ತವೆ. ಹಂಪಿಯನ್ನು ಸಂಪೂರ್ಣವಾಗಿ ನೋಡೋದಕ್ಕೆ ಒಂದೆರಡು ದಿನಗಳು ಖಂಡಿತ ಸಾಕಾಗೋದಿಲ್ಲ. ನನಗಂತೂ ಹಂಪಿ ಅನ್ನೋದು ಯಾವತ್ತಿಗೂ ಬತ್ತದ ಕುತೂಹಲ. ಇನ್ನು ನೀವು ಹಂಪಿಗೆ ಹೋದಾಗ ಅಲ್ಲಿ ನಿಮ್ಮನ್ನು ಎಲ್ಲದಕ್ಕಿಂತ ಹೆಚ್ಚು ಆಕರ್ಷಿಸೋದು ವಿಜಯ ವಿಠಲ ಮಂದಿರದ ಸಂಗೀತ ಸ್ವರ ಕಂಬಗಳು. ಆ ಕಂಬಗಳನ್ನು ಬಡಿದ್ರೆ ಅದರಿಂದ ಸಂಗೀತ ಸ್ವರಗಳು ಹೊರಹೊಮ್ಮುತ್ತವೆ. ಇದು ಹಂಪಿಯ ವೈಶಿಷ್ಟ್ಯಗಳ ಪೈಕಿ ಒಂದು. ಆದರೆ ಅಂಥದ್ದೇ ಮತ್ತೊಂದು ವೈಶಿಷ್ಟ್ಯ ನಮ್ಮದೇ ದಕ್ಷಿಣ ಭಾರತದಲ್ಲಿದೆ. ಅಲ್ಲಿ ಕಲ್ಲುಗಳನ್ನು ಬಡಿಬೇಕಿಲ್ಲ, ಮೊದಲಿಗೆ ಅವುಗಳ ಮೇಲೆ ನಡೆದಾಡಿದರೂ ಕೂಡ ಸಂಗೀತದ ಸ್ವರ ಹೊಮ್ಮುತ್ತೆ. ಇಷ್ಟು ಕೇಳಿದ ಮೇಲೆ ಆ ದೇವಾಲಯ ಯಾವುದು ಅನ್ನೋ ಕುತೂಹಲ ನಿಮಗೆ ಹೆಚ್ಚಾಗಿದೆ ಅಂತ ನನಗೆ ಗೊತ್ತು. ಅದು ಯಾವುದು ಅನ್ನೋದನ್ನು ಖಂಡಿತ ಹೇಳ್ತೀನಿ. ಅದಕ್ಕೂ ಮೊದಲು ಸ್ನೇಹಿತರೆ, ಸಾಕಷ್ಟು ಜನ ಕೀಲಾಡಿ ಉತ್ಖನನದ ಬಗ್ಗೆ ಹಾಗೂ ಅಲ್ಲಿನ ನಾಗರಿಕತೆಯ ಬಗ್ಗೆ ಕೇಳ್ತಾ ಇದ್ದೀರಿ. ನೀವಿದನ್ನು ಈಗ ಕೇಳ್ತಾ ಇದ್ದೀರಿ, ಆದರೆ ನಾನು 2-3 ತಿಂಗಳ ಹಿಂದೆಯೇ ಕೀಲಾಡಿ ಬಗ್ಗೆ ನಿಮಗೆ ಹೇಳಿದ್ದೆ. ಆ ವಿಡಿಯೋದ ಲಿಂಕನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೀವು ಅದನ್ನು ನೋಡಬಹುದು. ಇನ್ ಗೆಳೆಯರೆ, ನೀವಿಲ್ಲಿ ನೋಡ್ತಿರೋ ಈ ದೇವಾಲಯ ಇದೆಯಲ್ಲ, ಇದು ಮೂಲ ದೇವಾಲಯದ ಒಂದು ಭಾಗ ಅಷ್ಟೇ. ಇಂಥ ಇನ್ನೂ 6 ಹಂತಗಳನ್ನು ಈ ದೇವಾಲಯ ಹೊಂದಿತ್ತಂತೆ. ಒಟ್ಟು 7 ಬೀದಿಗಳುಳ್ಳ 7 ಬೃಹತ್ ಗೋಪುರಗಳುಳ್ಳ ದೊಡ್ಡ ದೇವಾಲಯ ಅವತ್ತಿಗಿದು ಅಂತ ಹೇಳ್ತಾರೆ. ಆದರೆ ಕಾಲನ ಹೊಡೆತಕ್ಕೋ ಅಥವಾ ಮೂರ್ಖರ ದಾಳಿಗಳಿಗೋ ಇಲ್ಲಿದ್ದ ಆ ಅದ್ಭುತ ಕರಗಿ ಮಣ್ಣಾಗಿ ಸದ್ಯಕ್ಕೆ ಇಷ್ಟು ಮಾತ್ರ ಉಳ್ಕೊಂಡಿದೆ. ಅಂದಹಾಗೆ ಇದರ ವಯಸ್ಸು ಹಂಪಿಗಿಂತ ಹೆಚ್ಚು. ಇದು 12ನೇ ಶತಮಾನದಲ್ಲಿ ನಿರ್ಮಾಣ ಆಗಿರೋ ದೇವಾಲಯ. ಇದನ್ನ ಕಟ್ಟಿದ್ದು ತಂಜಾವೂರಿನ ಚೋಳರು. ಅಂದಹಾಗೆ ಈ ಅದ್ಭುತ ಇರೋದು ಕುಂಭಕೋಣಂ ಬಳಿಯ ಧಾರಾಸುರಂನಲ್ಲಿ. ಇದನ್ನ ಐರಾವತೇಶ್ವರ ದೇವಾಲಯ ಅಂತ ಕರೆಯಲಾಗುತ್ತೆ. ಇದನ್ನು ನೋಡಿದರೆ ತಂಜಾವೂರಿನ ಬೃಹದೇಶ್ವರ ದೇವಾಲಯವನ್ನು ನೋಡಿದ ಹಾಗಾಗುತ್ತೆ ಅಲ್ವಾ? ಸ್ನೇಹಿತರೆ, ದಕ್ಷಿಣದಲ್ಲಿ ಶೈವ ಪರಂಪರೆಗೆ ಅತಿ ಹೆಚ್ಚು ಮಹತ್ವ ಕೊಟ್ಟವರು ಚೋಳರು. ನಮ್ಮ ನಂದಿ ಬೆಟ್ಟದಲ್ಲಿನ ದೇವಾಲಯ ಹಾಗೆ ಹಲಸೂರಿನ ಸೋಮೇಶ್ವರ ದೇವಾಲಯ ಕೂಡ ಚೋಳರ ಕೊಡುಗೆನೇ. ಆದರೆ ಚೋಳ ನಿರ್ಮಿತ ಬೃಹತ್ ಆಲಯಗಳ ಪೈಕಿ 4ನ್ನ ನಾವು ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಮೊದಲನೆಯದು ತಂಜಾವೂರಿನ ಬೃಹದೇಶ್ವರ ದೇವಾಲಯ, 2ನೆಯದ್ದು ಗಂಗೈಕೊಂಡ ಚೋಳಪುರಂನಲ್ಲಿರೋ ಬೃಹದೀಶ್ವರ, 3ನೆಯದ್ದು ತ್ರಿಭುವನಂನಲ್ಲಿರೋ ಕಂಪಹರೇಶ್ವರ, ಹಾಗೂ 4ನೆಯದ್ದು ಧಾರಾಸುರಂನಲ್ಲಿರೋ ಈ ಐರಾವತೇಶ್ವರ ಮಂದಿರ. ಇವತ್ತು ಭಾರತದ ಸಂಸ್ಕೃತಿ ವಾಸ್ತುವೈಭವಕ್ಕೆ ಕನ್ನಡಿ ಹಿಡಿತಿರುವುದು ನಮ್ಮ ದಕ್ಷಿಣದ ರಾಜ್ಯಗಳೇ. ಅದರಲ್ಲೂ ತಮಿಳುನಾಡಿನ ಒಂದೊಂದು ದೇವಾಲಯವೂ ಕೂಡ ನಮ್ಮ ಭಾರತದ ಭವ್ಯ ಪರಂಪರೆಗೆ, ಈ ನೆಲದ ಇತಿಹಾಸಕ್ಕೆ ಸಾಕ್ಷಿಯನ್ನು ಹೇಳ್ತಾ ನಿಂತಿವೆ. ಅಷ್ಟೇ ಅಲ್ಲದೆ ಶತಮಾನಗಳ ಪೂರ್ವ ನಮ್ಮಲ್ಲಿದ್ದ ಕಟ್ಟಡ ವಿನ್ಯಾಸ ಶಾಸ್ತ್ರದ ಬಗ್ಗೆ ಇಡೀ ಜಗತ್ತು ಆಶ್ಚರ್ಯಕ್ಕೀಡಾಗೋ ಹಾಗೆ ಮಾಡ್ತಿರೋದು ಇವತ್ತಿನ ತಮಿಳು ನೆಲದಲ್ಲಿರೋ ಬೃಹತ್ ಆಲಯಗಳು. ಉದಾಹರಣೆಗೆ, ಬೃಹದೀಶ್ವರ ದೇವಾಲಯದ ಮೇಲಿನ ಕಲಶಕ್ಕೆ ಇಟ್ಟಿರೋ ಆ ಬೃಹತ್ ಶಿಲೆಯನ್ನು ಅಷ್ಟು ಮೇಲಕ್ಕೆ ಸಾಗಿಸಿದ್ದು ಹೇಗೆ ಅನ್ನೋ ಪ್ರಶ್ನೆಗೆ ಇವತ್ತಿನವರೆಗೆ ಸರಿಯಾದ ಉತ್ತರ ಸಿಕ್ಕಿಲ್ಲ. ಚಿದಂಬರಂನಲ್ಲಿನ ನಟರಾಜ ಮಂದಿರದ ಅಣುವಿಜ್ಞಾನ ಇಡೀ ಜಗತ್ತನ್ನು ನಿಬ್ಬೆರಗಾಗಿಸ್ತಾ ಇದೆ. ಹಾಗಂತ ಇಂಥ ಎಲ್ಲ ಅದ್ಭುತಗಳು ಬರೀ ತಮಿಳು ನೆಲದಲ್ಲಿ ಮಾತ್ರ ಇವೆ ಅಂತ ಅಂದ್ಕೋಬೇಡಿ. ಕರ್ನಾಟಕದಲ್ಲಿ ಕೂಡ ಹೊಯ್ಸಳರ ವಾಸ್ತುಶಿಲ್ಪಗಳನ್ನು ಮಾತುಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕರ್ನಾಟಕ ಹಾಗೂ ತಮಿಳುನಾಡಿನ ನಡುವೆ ಇರೋ ವ್ಯತ್ಯಾಸ ಏನು ಅಂದರೆ, ಅವರು ಅಲ್ಲಿನ ದೇವಾಲಯಗಳನ್ನು ಇವತ್ತಿಗೂ ಸುಸ್ಥಿತಿಯಲ್ಲಿಟ್ಕೊಂಡಿದ್ದಾರೆ, ಅವುಗಳ ಬಗ್ಗೆ ಜನರಿಗೆ ತಿಳಿಯೋ ಹಾಗೆ ಮಾಡ್ತಿದ್ದಾರೆ. ಆ ಭಾಗದ ಇತಿಹಾಸ ಹಾಗೂ ಸಂಸ್ಕೃತಿಯ ಪ್ರಚಾರಕ್ಕೆ ಅಲ್ಲಿನ ಸರ್ಕಾರಗಳು ಹೆಚ್ಚು ಗಮನ ಕೊಡ್ತಿವೆ, ಮುತುವರ್ಜಿಯನ್ನು ವಹಿಸ್ತಿವೆ. ಆದರೆ ನಮ್ಮ ರಾಜ್ಯದಲ್ಲಿ ಇದಕ್ಕೆ ತದ್ವಿರುದ್ಧ. ಇಲ್ಲಿನ ನಾಯಕರಿಗೆ, ಅಧಿಕಾರಿಗಳಿಗೆ ಆ ಬಗ್ಗೆ ಯಾವ ಆಸಕ್ತಿನೂ ಇಲ್ಲ. ಯಾರಾದರೂ ಮಾಡ್ತಾರೆ ಅಂದರೆ ಅವರನ್ನು ಪ್ರೋತ್ಸಾಹಿಸುವ ಕನಿಷ್ಠ ಸೌಜನ್ಯ ಕೂಡ ನಮ್ಮ ನಾಯಕರಿಗೆ ಸರ್ಕಾರಗಳಿಗೆ ಇಲ್ಲ. ಹಾಗಾಗಿ ತಮಿಳುನಾಡಿನ ಆಲಯಗಳು ಕೀರ್ತಿ ಶಿಖರದಲ್ಲಿದ್ದರೆ ಕರ್ನಾಟಕದ ವೈಭವ ಕಳೆದು ಹೋಗೋ ಹಂತಕ್ಕೆ ತಲುಪ್ತಿದೆ. ಅದು ಬಿಡಿ, ಈಗ ಐರಾವತೇಶ್ವರ ದೇವಾಲಯದ ವಿಷಯಕ್ಕೆ ನಾವು ಬರೋದಾದರೆ, ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ಗಳ ಪಟ್ಟಿ ಸೇರಿರೋ ಈ ದೇವಾಲಯಕ್ಕೆ ಒಂದು ವಿಚಿತ್ರವಾದ ಸ್ಥಳ ಪುರಾಣ ಇದೆ. ಒಮ್ಮೆ ಇಂದ್ರನ ಐರಾವತ ದುರ್ವಾಸ ಮುನಿಗಳ ಶಾಪಕ್ಕೆ ಗುರಿಯಾಯ್ತಂತೆ. ಹೀಗಾಗಿ ಅದು ತನ್ನ ಶ್ವೇತವರ್ಣವನ್ನು ತೇಜಸ್ಸನ್ನು ಕಳ್ಕೊಳ್ತು. ಶಾಪ ವಿಮೋಚನೆಗಾಗಿ ಆನೆ ಈ ದಾರಾಸುರಂಗೆ ಬಂದು ಇಲ್ಲಿ ಶಿವನನ್ನು ಕುರಿತು ಘೋರ ತಪಸ್ಸು ಮಾಡ್ತಂತೆ. ಅದೆಷ್ಟೋ ವರ್ಷಗಳ ನಂತರ ಶಿವ ಆನೆಗೆ ಪ್ರತ್ಯಕ್ಷನಾದ. ಐರಾವತನ ಶಾಪ ವಿಮೋಚನೆ ಮಾಡ್ದ. ಶಿವನ ಆಜ್ಞೆಯಂತೆ ಇಲ್ಲಿರೋ ಕೊಳದಲ್ಲಿ ಮಿಂದೆದ್ದ ಐರಾವತ ತಾನು ಕಳ್ಕೊಂಡಿದ್ದ ಶ್ವೇತವರ್ಣ ಹಾಗೂ ತೇಜಸ್ಸನ್ನ ಮರಳಿ ಪಡ್ಕೊಂಡ. ಆ ನಂತರ ಐರಾವತ ಅದೇ ಸ್ಥಳದಲ್ಲಿ ಸ್ವಯಂಭೂ ಲಿಂಗವಾಗಿ ನೆಲೆಸುವಂತೆ ಶಿವನನ್ನ ಬೇಡಿಕೊಂಡಂತೆ.
ಆನೆಯ ಭಕ್ತಿಗೆ ಮೆಚ್ಚಿದ ಶಿವ ಅಲ್ಲಿ ಲಿಂಗವಾಗಿ ಉದ್ಭವಗೊಂಡ, ಅದೇ ಐರಾವತೇಶ್ವರ ಅನ್ನೋ ಹೆಸರಿನಿಂದ ಖ್ಯಾತಗೊಳ್ತು ಅನ್ನೋದು ಸ್ಥಳ ಪುರಾಣ. ಹೀಗೆ ಐರಾವತನಿಂದ ಪೂಜಿಸಲ್ಪಟ್ಟಿದ್ದ ಶಿವನಿಗೆ ಇಲ್ಲಿ ಆಲಯ ನಿರ್ಮಾಣ ಮಾಡಿದ್ದು 12ನೇ ಶತಮಾನದಲ್ಲಿ. ಕ್ರಿಸ್ತ ಶಕ 1150ರ ಸಮಯದಲ್ಲಿ ಅವತ್ತಿನ ಗಂಗೈಕೊಂಡ ಚೋಳಪುರಂನಿಂದ ಕೆಲವೇ ಕೆಲವು ಕಿಲೋಮೀಟರ್ ದೂರದಲ್ಲಿದ್ದ ಈ ಸ್ಥಳದ ಬಗ್ಗೆ ಭಕ್ತರು ಚೋಳ ಅರಸ 2ನೇ ರಾಜೇಂದ್ರ ಚೋಳನಿಗೆ ತಿಳಿಸಿದರಂತೆ. ತಕ್ಷಣ ಅರಸ ತಾನೇ ಸ್ವತಃ ಸ್ಥಳಕ್ಕೆ ಬಂದು ಇಲ್ಲಿದ್ದ ಶಿವನನ್ನು ಪೂಜಿಸಿದಂತೆ. ಅಲ್ಲಿನ ಸ್ಥಳ ಪುರಾಣವನ್ನು ತಿಳ್ಕೊಂಡ ಅರಸ ತಾನೇ ಮುಂದೆ ನಿಂತು ಬೃಹತ್ ದೇವಾಲಯವನ್ನು ನಿರ್ಮಾಣ ಮಾಡ್ದ ಅಂತ ಹೇಳುತ್ತೆ ಇತಿಹಾಸ. ಅದೊಂದು ಅತಿ ಸುಂದರ ಹಾಗೂ ಅತ್ಯದ್ಭುತವಾದ ದೇವಾಲಯ. ಇಲ್ಲಿ ಇಂದ್ರ, ಅಗ್ನಿ, ವಾಯು, ವರುಣ, ಸೂರ್ಯ, ವಿಷ್ಣು, ಬ್ರಹ್ಮ ಸೇರಿದ ಹಾಗೆ ಸಪ್ತ ಮಾತೃಕೆಯರು, ಸಪ್ತ ನದಿಗಳ ಬಗ್ಗೆ ಕೆತ್ತನೆಗಳಿವೆ. ಇನ್ನು ಐರಾವತೇಶ್ವರ ದೇವಾಲಯದ ಉತ್ತರದಲ್ಲಿ ಪೆರಿಯ ನಾಯಕಿ ಅಮ್ಮನ್ ದೇವಾಲಯ ಇದೆ. ಇವತ್ತಿಗಿದು ಸ್ವಲ್ಪ ದೂರದಲ್ಲಿರೋ ಹಾಗೆ ಕಂಡುಬಂದರೂ ಕೂಡ ಅವತ್ತಿಗೆ ಈ ದೇವಾಲಯ ಕೂಡ ಐರಾವತೇಶ್ವರ ದೇವಾಲಯದ ಭಾಗವಾಗಿತ್ತು ಅಂತ ಹೇಳ್ತಾರೆ. ಈ ದೇವಾಲಯ 351 ಅಡಿ ಉದ್ದ ಹಾಗೂ 230 ಅಡಿ ಅಗಲ ಇದೆ. ಇನ್ನು ಇಲ್ಲಿರೋ ಶಾಸನಗಳಲ್ಲಿ ಚೋಳ ಸಾಮ್ರಾಟರಾದ ರಾಜರಾಜ ಚೋಳ, ರಾಜೇಂದ್ರ ಚೋಳ, ರಾಜಾಧಿರಾಜ ಚೋಳರ ಉಲ್ಲೇಖಗಳಿವೆ. ಹಾಗೆಯೇ ಸಪ್ತ ನದಿಗಳಾದ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿಯರ ಉಲ್ಲೇಖಗಳು ಇಲ್ಲಿದೆ. ಹಾಗೆಯೇ ಈ ದೇವಾಲಯದಲ್ಲಿ ಚಾಲುಕ್ಯರ ಸಾಮ್ರಾಟ ವಿಕ್ರಮಾದಿತ್ಯ ಹಾಗೂ ಸೋಮೇಶ್ವರನ ಬಗ್ಗೆ ಕೂಡ ಉಲ್ಲೇಖ ಸಿಗುತ್ತೆ. ಇನ್ನು ಈ ದೇವಾಲಯ ಒಟ್ಟು 7 ಸುತ್ತುಗಳನ್ನು ಒಳಗೊಂಡಿತ್ತಂತೆ. 7 ಬೀದಿಗಳು, 7 ಗೋಪುರಗಳು ಇಲ್ಲಿದ್ವು ಅಂತ ಹೇಳ್ತಾರೆ. ಆದರೆ 13ನೇ ಶತಮಾನದಲ್ಲಿ ಪಾಂಡ್ಯ ರಾಜರು ಚೋಳರನ್ನು ಮಣಿಸಿದ್ರಲ್ಲ, ಆ ಸಮಯದಲ್ಲಿ ಈ ದೇವಾಲಯದ ಬಹುಭಾಗವನ್ನು ನಾಶ ಮಾಡಿಬಿಟ್ರು ಅಂತ ಇತಿಹಾಸಕಾರರು ಹೇಳ್ತಾರೆ. ಅದಕ್ಕೆ ಚೋಳ ಅರಸರ ಬಗ್ಗೆ ಪಾಂಡ್ಯರಿಗಿದ್ದ ದ್ವೇಷ ಕಾರಣವಾಗಿರಬಹುದು ಅಂತ ಕೆಲವರು ಹೇಳ್ತಾರಾದರೂ, ಅವತ್ತಿನ ಸೈನ್ಯದಲ್ಲಿ ಅನ್ಆರ್ಗನೈಸ್ಡ್ ಮಿಲಿಟರಿ ಪಡೆಗಳಿರ್ತಿದ್ವು. ದಾಳಿಯ ಸಂದರ್ಭದಲ್ಲಿ ಲೂಟಿ ಮಾಡೋದೇ ಅವರ ಕೆಲಸ ಆಗಿರ್ತಿತ್ತು. ಅಂಥ ದಾಳಿಕೋರ ಪಡೆಗಳು ಈ ದೇವಾಲಯವನ್ನು ನಾಶ ಮಾಡಿರಬಹುದು. ಇದು ಪಾಂಡ್ಯರ ಆದೇಶದ ಮೇರೆಗೆ ಅಥವಾ ಅವರಿಗೆ ಗೊತ್ತಿದ್ದು ಆದ ನಾಶವಲ್ಲ ಅನ್ನೋ ಮಾತು ಕೂಡ ಇದೆ. ಅಕಸ್ಮಾತ್ ಪಾಂಡ್ಯರೇ ಈ ದೇವಾಲಯವನ್ನು ನಾಶ ಮಾಡಿದರೆ ಇಲ್ಲಿನ ಮುಖ್ಯ ಆಲಯವನ್ನು ಮತ್ತು ಪೆರಿಯ ನಾಯಕಿ ಮಂದಿರವನ್ನು ಕೂಡ ನಾಶ ಮಾಡಬೇಕಿತ್ತಲ್ವಾ? ಹೀಗಾಗಿ ಇದು ಸೇನೆಯ ಅಚಾತುರ್ಯದಿಂದಾದ ಹಾನಿನೇ ಹೊರತು ಪಾಂಡ್ಯರು ಅರಿವಿದ್ದೂ ಮಾಡಿದ ಕೃತ್ಯವಲ್ಲ ಅನ್ನೋದು ಇತಿಹಾಸಕಾರರ ಅಭಿಮತ. ಇನ್ನಿಲ್ಲಿನ ಶಿಲ್ಪಕಲಾ ವೈಭವವನ್ನು ನೀವು ಒಂದ್ಸರಿ ನೋಡಬೇಕು. ದೇವಾಲಯ ಮಂಟಪ ಒಂದು ಬೃಹದ್ ರಥದಂತೆ ಕಾಣುತ್ತೆ. ಮಂಟಪಕ್ಕೆ ಎರಡೂ ಕಡೆಗಳಲ್ಲಿ ಚಕ್ರಗಳಿದ್ದು ಅದರ ಮುಂಭಾಗದಲ್ಲಿ ಆನೆಗಳಿವೆ. ಇನ್ನು ಅವತ್ತಿನ ಕಾಲಕ್ಕೆ ಸೇನೆಯಲ್ಲಿ ಮಹಿಳಾ ಪಡೆಗಳಿಗೆ ಆದ್ಯತೆ ಕೊಡಲಾಗ್ತಿತ್ತು ಅನ್ನೋದನ್ನು ಸೂಚಿಸುವ ಹಾಗೆ ಗೋಡೆಗಳ ಮೇಲೆ ಶಸ್ತ್ರ ತರಬೇತಿ ಪಡಿತಿದ್ದ ಮಹಿಳೆಯರ ಚಿತ್ರಗಳಿವೆ. ಅಂದರೆ 12ನೇ ಶತಮಾನದಲ್ಲಿ ನಮ್ಮ ಮಹಿಳೆಗೆ ಯಾವ ಬಂಧನಗಳು ಇರಲಿಲ್ಲ. ಅದೆಲ್ಲದಕ್ಕಿಂತ ನಮ್ಮನ್ನು ವಿಸ್ಮಯಕ್ಕೆ ದೂಡೋದು ಇದರ ಮೆಟ್ಟಿಲುಗಳು. ಗೆಳೆಯರೆ, ಈ ಮೆಟ್ಟಿಲುಗಳನ್ನು ಸಪ್ತಸ್ವರ ಮೆಟ್ಟಿಲು ಅಂತ ಕರೆಯಲಾಗುತ್ತೆ. ಇವುಗಳ ಮೇಲೆ ನಡೆದಾಡಿದರೆ ಸಂಗೀತ ನುಡಿಸಿದ ಹಾಗಾಗುತ್ತಂತೆ. ನಮಗೆ ಸಂಗೀತ ಕಂಬಗಳು ಗೊತ್ತಿತ್ತು, ಈಗ ಈ ಸಂಗೀತ ಮೆಟ್ಟಿಲುಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. 12ನೇ ಶತಮಾನದಲ್ಲಿ ಇಂಥದ್ದೊಂದು ಅದ್ಭುತ ನಿರ್ಮಿಸಬೇಕಾದ್ರೆ ಅವತ್ತಿಗೆ ನಮ್ಮ ತಂತ್ರಜ್ಞಾನ, ಶಿಲ್ಪಿಗಳ ಚತುರತೆ ಹೇಗಿದ್ದಿರಬೇಕು ಅಲ್ವಾ? ಗೆಳೆಯರೆ, ಇಲ್ಲಿನ ಕಲ್ಲುಗಳಿಂದ ಸ್ವರ ಹೊರಬರೋದಕ್ಕೆ ಶಿಲ್ಪಿಗಳು ವಿಶಿಷ್ಟವಾದ ತಂತ್ರವನ್ನು ಬಳಕೆ ಮಾಡಿದ್ದಾರೆ ಅಂತಾರೆ ಸ್ಥಳೀಯರು. ಈ ಸ್ವರ ಮೆಟ್ಟಿಲುಗಳಿಂದಲೇ ಐರಾವತೇಶ್ವರ ದೇವಾಲಯ ವಿಸ್ಮಯದ ಆಗರವಾಗಿದೆ. ಇವತ್ತಿನವರೆಗೆ ಈ ಮೆಟ್ಟಿಲುಗಳಲ್ಲಿ ಅಡಗಿರೋ ರಹಸ್ಯವನ್ನು ತಿಳಿಯೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿಯೇ ಈ ಐರಾವತೇಶ್ವರ ದೇವಾಲಯ ಭಾರತದ ವಿಸ್ಮಯಕಾರಿ ದೇವಾಲಯಗಳಲ್ಲಿ ಒಂದು ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರೋದು. ಈ ದೇವಾಲಯಕ್ಕೆ ನೀವು ಹೋಗಬೇಕು ಅಂದರೆ ರೈಲಿನ ಮೂಲಕ ಪ್ರಯಾಣ ಮಾಡೋರು ಚೆನ್ನೈಗೆ ಹೋಗಿ ಅಲ್ಲಿಂದ ಧಾರಾಸುರಂ ತಲುಪಬಹುದು. ಇನ್ನು ಬಸ್ಸಲ್ಲಿ ಹೋಗೋರಾದರೆ ಕುಂಭಕೋಣಂ ತಲುಪಿ ಅಲ್ಲಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರೋ ಧಾರಾಸುರಂಗೆ ನೀವು ಈಸಿಯಾಗಿ ಹೋಗಿಬಿಡಬಹುದು. ಇನ್ನು ಬೆಂಗಳೂರಿನಿಂದ ಈ ಧಾರಾಸುರಂ 404 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಇದು ಕುಂಭಕೋಣಂ ಬಳಿ ಇರುವ ಧಾರಾಸುರಂನ ಐರಾವತೇಶ್ವರ ದೇವಾಲಯದ ಕಥೆ. ಮುಂದಿನ ವಿಡಿಯೋದಲ್ಲಿ ಕೂಡ ಯಥಾಪ್ರಕಾರ ಇಂಥದ್ದೇ ಮತ್ತೊಂದು ವಿಶೇಷದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.